ಕೋಲಾರದ ಬಗ್ಗೆ ನಾಳೆನೆ ಸಿದ್ದರಾಮಯ್ಯ ನಿರ್ಧಾರ ಮಾಡಲಿದ್ದಾರೆ. ಕೋಲಾರದಿಂದ ಹಿಂದೆ ಸರಿಯೋದು ಬಹುತೇಕ ಖಚಿತ. ಕೋಲಾರದ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿದ್ದೇನೆ, ಯಾವುದೇ ರಿಸ್ಕ್ ತಗೋಬೇಡಿ ಅಂತ ಹೇಳಿದ್ದಾರೆ. ಕೋಲಾರ ಬೇಡ ಅಂತ ರಾಹುಲ್ ಗಾಂಧಿ ಖರ್ಗೆ ಹೇಳಿಲ್ಲ, ನನ್ನ ಕುಟುಂಬದವರ ಜೊತೆಗೆ ಚರ್ಚಿಸಿ ನಾಳೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಕೋಲಾರ ವಿಚಾರಕ್ಕೆ ನಾಳೆ ತೀರ್ಮಾನ ಮಾಡಲಿದ್ದಾರೆ. ಇವತ್ತು ನೂರಾರು ಸಂಖ್ಯೆಯಲ್ಲಿ ಸಿದ್ದರಾಮಯ್ಯವರ ನಿವಾಸದ ಮುಂದೆ ಕೋಲಾರದಿಂದ ಬಂದಂಥ ಅಭಿಮಾನಿಗಳು ನೀವು ಕೋಲಾರದಲ್ಲೇ ನಿಲ್ಲಬೇಕು ಅಂತ ಹೇಳಿ ಪಟ್ಟು ಹಿಡಿದು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋಲಾರದ ಬಗ್ಗೆ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ, ನಾಳೆನೇ ಸಿದ್ದರಾಮಯ್ಯವರು ನಿರ್ಧಾರ ಮಾಡ್ತಾರಂತೆ. ಕೋಲಾರದಿಂದ ಹಿಂದೆ ಸರಿಯೋದು ಬಹುತೇಕ ಖಚಿತ, ಯಾಕಂದರೆ ಕೋಲಾರದ ಬಗ್ಗೆ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯನವರು ಈಗಾಗಲೇ ಚರ್ಚಿಸಿದ್ದಾರೆ ನಿಲ್ಲಬೇಕಾ ಬೇಡುವ ಅನ್ನೋದ್ರ ಬಗ್ಗೆ. ಯಾವುದೇ ರಿಸ್ಕ್ ತಗೋಬೇಡಿ ಅಂತ ಹೇಳಿದ್ದಾರೆ ಹೈಕಮಾಂಡ್ನವರು. ಕೋಲಾರ ಬೇಡ ಅಂತ ರಾಹುಲ್ ಗಾಂಧಿಯವರಾಗಲಿ ಖರ್ಗೆಯವರಾಗಿ ಹೇಳಿಲ್ಲ, ನನ್ನ ಕುಟುಂಬದವರ ಜೊತೆಗೆ ಚರ್ಚಿಸಿ ನಾಳೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ನೀವು ಇಡೀ ರಾಜ್ಯಾದ್ಯಂತ ಸುತ್ತಾಡಬೇಕಿದೆ, ರಿಸ್ಕ್ ಇರೋ ಕ್ಷೇತ್ರದ ಆಯ್ಕೆ ಬೇಡ ಅಂತ ಹೇಳಿದ್ದಾರೆ. ನಾಳೆ ಕೋಲಾರ ಮುಖಂಡರಿಗೆ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ. ನಾನು 8 ಬಾರಿ ಗೆದ್ದಿದ್ದೇನೆ, 5 ಬಾರಿ ಸೋಲು ಕಂಡಿದ್ದೇನೆ. ಸೋಲಿಗೆ ಹೆದರುವವನು ನಾನಲ್ಲ. ಕೋಲಾರದಿಂದ ನಿಂತರೆ ಜನ ಗೆದ್ದೇ ಗೆಲ್ಲಿಸ್ತಾರೆ. ಬೆಂಗಳೂರಿನ ಸರ್ಕಾರ ನಿವಾಸದಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಿವಾಸಕ್ಕೆ ಇವತ್ತು ಕೋಲಾರ ಮುಖಂಡರುಗಳು ಮುತ್ತಿಗೆ ಹಾಕಿ ಅವರು ಕೋಲಾರದಲ್ಲಿ ನಿಲ್ಲಬೇಕು ಸಿದ್ದರಾಮಯ್ಯನವರು ಅಂತ ಹೇಳಿ ಪಟ್ಟು ಹಿಡಿದ್ರು. ಕೋಲಾರ ಮುಖಂಡರ ಜೊತೆಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಕೋಲಾರಕ್ಕೆ ಬನ್ನಿ ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ ಬೆಂಬಲಿಗರು ಕೂಡ ಹೇಳಿದ್ದಾರೆ. ಅದಕ್ಕೀಗ ನಾಳೆ ನಿರ್ಧಾರವನ್ನು ತೆಗೆದುಕೊಳ್ಳಿದ್ದಾರೆ. ನೀವು ಕ್ಷೇತ್ರದಲ್ಲಿ ಕಟ್ಟಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ. ನಾನೇನು ಹೇಳಲಿಲ್ಲ, ಪೆಂಡಿಂಗ್ ರಾಹುಲ್ ಗಾಂಧಿ ಅವರಾಗಲಿ ಅಥವಾ
ಇನ್ನಷ್ಟು